ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಸೂಚನೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ವ ಪಕ್ಷಗಳ ಸಭೆ ಮುಕ್ತಾಯ ಆಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನ ಪಾಲಿಸೋದಕ್ಕೆ ಸಾಧ್ಯವೇ ಇಲ್ಲ. ತಮಿಳುನಾಡಿಗೆ ನೀರು ಬಿಡದಿರಲು ಸರ್ವ ಪಕ್ಷ ಸಭೆಯಲ್ಲೂ ಕೂಡ ನಿರ್ಧಾರ ಆಗಿದೆ. ಮಹತ್ವದ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಭಾರಿ ಮಳೆ ಕೊರತೆಯಾಗಿದೆ. 123 ವರ್ಷಗಳಲ್ಲಿ ಇಷ್ಟೊಂದು ಕೊರತೆ ಯಾವತ್ತೂ ಆಗಿರಲಿಲ್ಲ. ಸದ್ಯ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ. ಸಾಧ್ಯ ಇಲ್ಲ ಅಂತ ಹೇಳಿ ಹೋಗಿದ್ದೀವಿ. ಸೊ ಇನ್ ದಿ ಮೀನ್ ವೈಲ್ ಆಲ್ ಪಾರ್ಟಿ ಡೆಲ್ಗೆ ಒಂದು ಪತ್ರ ಬರೆದಿದ್ದೀನಿ ನಾನು. ಹೋದ ಸಾರಿ ಟೈಮ್ ಕೊಟ್ಟಿಲ್ಲ ಇನ್ನ ಪ್ರೈಮ್ ಮಿನಿಸ್ಟರ್. ಈಗ ಮತ್ತೆ ಇನ್ನೊಂದು ಪತ್ರ ಬರೀತೀನಿ ಪ್ರೈಮ್ ಮಿನಿಸ್ಟರ್ಗೆ, ವಸ್ತುಸ್ಥಿತಿಯನ್ನು ವಿವರಿಸಿ ಇನ್ನೊಂದು ಪತ್ರ ಬರೀತೀನಿ. ಟೈಮ್ ಕೊಟ್ರೆ ಹೋಗ್ತೀವಿ. ಅವರು ಕೂಡ ಹೇಳಿದರೆ ಎಂಪಿಗಳು, ನಾವು ಕೂಡ ಒತ್ತಡ ಹಾಕ್ತೀವಿ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಅಂತಕ್ಕಂಥ ಮಾತು ಹೇಳಿದರೆ ಪಾರ್ಲಿಮೆಂಟ್ 18ನೇ ತಾರೀಕಿನಿಂದ ಶುರುವಾಗುತ್ತೆ. 18ನೇ ತಾರೀಕಿನಿಂದ ಪಾರ್ಲಿಮೆಂಟ್ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಥಿಂಕ್ ಆಫ್ ಇಟ್, ನಾವು ಹೋಗಿ ಎಲ್ಲ ಎಂಪಿಗಳನ್ನೆಲ್ಲ ಕರೆದು ನಮ್ಮ ರಾಜ್ಯದಿಂದ ಯಾರ್ಯಾರು ಮಿನಿಸ್ಟ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ ಅವ್ರನ್ನೆಲ್ಲ ಕರೆದು ಮಾತಾಡೋಣ ಅಂತ ಕೂಡ ಒಂದು ಚಿಂತನೆ ಇದೆ. ಸೊ ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ನಾವು ನಮ್ಮ ಸ್ಥಿತಿಯನ್ನ ಇಡೀ ದೇಶಕ್ಕೆ ತಿಳಿಸಬೇಕು, ಸುಪ್ರೀಂ ಕೋರ್ಟ್ ತಿಳಿಸಬೇಕು, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ತಿಳಿಸಬೇಕು, ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ತಿಳಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಾವು ಇದರಲ್ಲಿ ನೀರು ಕೊಡಬಾರದು ಅನ್ನೋದಕ್ಕಿಂತ ನೀರಿಲ್ಲ, ನಮ್ಮ ಹತ್ರ ನೀರಿಲ್ಲ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಸೊ ಇದೆಲ್ಲರೂ ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ. ಆಲ್ ಪಾರ್ಟಿ ಮೀಟಿಂಗ್ನವರು ನಾನು ಈಗೇನು ಹೇಳಿದೆ ಈ ತೀರ್ಮಾನಗಳಿಗೆ ಆಲ್ ಪಾರ್ಟಿಯವರು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಅದು ಇವತ್ತು ತೀರ್ಮಾನ ಆಗಿರ್ತಕ್ಕಂಥ ಒಬ್ರು ಮಾತಾಡ್ರಿ. ಏನ್ ಹೇಳಿದೆ ಲೀಗಲ್ ಟೀಮ್ ನವ್ರ ಜೊತೆ ಮಾತಾಡ್ತೀವಿ, ಮಾತಾಡ್ಬಿಟ್ಟು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದೀನಿ ಅಲ್ವಾ. ಲೀಗಲ್ ಟೀಮ್ ಇವತ್ತು ಹೋಗ್ತಾರೆ, ಇವತ್ತು ಮಾತಾಡ್ತಾರೆ, ಇಲ್ಲಿ ಕೂಡ ಅರ್ಜಿ ಹಾಕ್ತೀವಿ ರೆಗ್ಯುಲೇಟರಿ ಕಮಿಟಿ ಮುಂದೆ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅರ್ಜಿ ಹಾಕ್ತೀವಿ. ಯಾರು ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಗೋ ಬೈ ದಿ ಅಡ್ವೈಸ್ ಆಫ್ ದಿ ಲೀಗಲ್ ಟೀಮ್ ಇಸ್ ಇಟ್ ಇಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇ ಯು ಹ್ಯಾವ್ ಟು ಗೋ ಬೈ ದಿ ಅಡ್ವೈಸ್ ಆಫ್ ದಿ ಆರ್ ಸಜೆಷನ್ ಗಿವನ್ ಬೈ ದಿ ಲೀಗಲ್ ಟೀಮ್. ಅದಕ್ಕೆ ಹೋಗಿ ಮಾತಾಡ್ತಾರೆ ಅಲ್ಲಿವರೆಗೂ ಅಲ್ರಿ. ಇವತ್ತೇ ಹೋಗ್ತಾರೆ ಅಂದ್ರೆ ಅಲ್ಲಿವರೆಗೂ ಅಂತಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾರು ರೆಕಮೆಂಡೇಶನ್ ನೋ ವಿ ಆರ್ ಗೋಯಿಂಗ್ ಬಿಫೋರ್ ದಿ ಕಮಿಟಿ ಅಗೈನ್ ವಿತ್ ಎ ಪೆಟಿಷನ್ ವಿತ್ ಎನ್ ಅಪ್ಲಿಕೇಶನ್ ನಾಟ್ ಸ್ಟೇಟಿಂಗ್ ದಟ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಲೀಸ್ ದಿ ವಾಟರ್. ಎಲ್ಲರೂ ಹೇಳಿದೀವಿ ಗ್ರೌಂಡ್ ರಿಯಾಲಿಟಿ ತಮಿಳ್ನಾಡಿನಲ್ಲಿ ಏನಿದೆ ಕರ್ನಾಟಕದಲ್ಲಿ ಏನಿದೆ ಎಲ್ಲನೂ ಹೇಳಿದೀವಿ, ಸ್ಟಿಲ್ ಈ ತರ ರೆಕಮೆಂಡ್ ಮಾಡಿದ್ದಾರೆ. ಯಾಕೆ ಅವ್ರ ಜೊತೆ ಮಾತಾಡಿದ್ರೆ ಏನ್ ಲಾಭ ಆಗುತ್ತೆ? ಎಲ್ಲಿ ಮಾಡಿದ್ರು? ಅವ್ರಿಗೆ ಗೊತ್ತಿ ಪಾಪ. ಶಿ ಸುಪ್ರೀಂ ಕೋರ್ಟ್ನವ್ರು ಡಿಸಿಷನ್ ಕೊಟ್ಬಿಟ್ಟಿದ್ದಾರೆ, ಟ್ರಿಬ್ಯುನಲ್ ನವರು ಈಗ ಅಥಾರಿಟಿಯವರು ಆರ್ಡರ್ಸ್ ಕೊಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡಿದ್ರೆ ಪ್ರಯೋಜನ ಆಗುತ್ತೆ, ಏನಾದ್ರು ಉಪಯೋಗ ಆಗುತ್ತಾ?
ಸ್ಟಿಲ್ ನೀವು ನಿಮ್ಮ ಸಲಹೆಯನ್ನು ಕೂಡ ಲೀಗಲ್ ಟೀಮ್ ನವರ ಜೊತೆ ಮಾತಾಡ್ತೀವಿ. ನಿಮ್ಮ ನಿಮ್ಮ ಸಲಹೆ ಇದೆಯಲ್ಲ, ಅವ್ರು ವಿರೋಧ ಪಕ್ಷದವ್ರು ಹೇಳಿದ್ರಲ್ಲ, ಇಲ್ಲಿ ಹೇಳಲಿಲ್ಲ ಅಲ್ಲಿ ಹೇಳಿದ್ರಲ್ಲ. ನೀವು ಮೀಡಿಯಾದವ್ರಿಗೆ ಹೇಳ್ದದನ್ನೆಲ್ಲ ಹೇಳಿದ್ ಕೇಳ್ದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.